ಜಾರಕಿಹೊಳಿ ಕಾಂಗ್ರೆಸ್ಗೆ ಇನ್ನೂ ರಾಜೀನಾಮೆ ನೀಡಿಲ್ಲ. ಅವರು ಕಾಂಗ್ರೆಸ್ನಲ್ಲಿಯೇ ಇದ್ದಾರೆ. ಒಂದು ವೇಳೆ ಅವರು ರಾಜೀನಾಮೆ ನೀಡಿದರೆ ಪಕ್ಷ ಅವರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅಲ್ಲ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಹೇಳಿದ್ದಾರೆ. ಶುಕ್ರವಾರ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಕಾಂಗ್ರೆಸ್ಗೆ ತನ್ನದೇ ಆದ ಇತಿಹಾಸ ಇದೆ. ನಮ್ಮಂಥವರು ಬರ್ತಾರೆ ಹೋಗ್ತಾರೆ, ಪಕ್ಷದಲ್ಲಿ ವೈಯಕ್ತಿಕ ವಿಚಾರಗಳನ್ನು ತರುವುದು ಸೂಕ್ತವಲ್ಲ ಎಂದು ಹೇಳಿದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಲಿ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು 4 ವರ್ಷ ಚುನಾವಣೆಗೆ ಅವಕಾಶವಿದೆ, ಅದರ ಬಗ್ಗೆ ಚರ್ಚೆ ಸಮಗ್ರವಾಗಿ ಮಾಡಲಾಗೋದು ಎಂದರು. 132 ವರ್ಷದಲ್ಲಿ ಇಂಥ ಏಳು ಬೀಳುಗಳನ್ನು ನೋಡಿಕೊಂಡೇ ಕಾಂಗ್ರೆಸ್ ಪಕ್ಷ ಬಂದಿದೆ. ವ್ಯಕ್ತಿಗತವಾಗಿ ಯಾರಾದರೂ ಕೂಡ ಪಕ್ಷದ ಬಗ್ಗೆ ನಾನೇನೋ ಮಾಡಿಬಿಡ್ತೀನಿ ಅಂತ ಹೇಳಿ ಕಲ್ಪನೆ ಇಟ್ಕೊಂಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ನನ್ನಂಥವರು ಸಾಕಷ್ಟು ಜನ ಬಂದು ಹೋಗಿರ್ತಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ PCC ಇರ್ಬೋದು, ACC ಇರ್ಬೋದು, ಅವರು ಅದನ್ನು ನಿಭಾಯಿಸ್ತಾರೆ. ಈಗಾಗಲೇ ಅದನ್ನು ಗಮನಿಸಿದ್ದೇವೆ. ನಾವೆಲ್ಲರೂ ಕೂಡ ಪಕ್ಷ ನಾವೆಲ್ಲ ದುಡಿದು ಪಕ್ಷವನ್ನು ಕಟ್ಟಬೇಕಾದಂಥದ್ದು. ಅಂಥದ್ರಲ್ಲಿ ನಮ್ಮ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಪಕ್ಷದ ಇದಕ್ಕೋಸ್ಕರ ತರೋದು ಸರಿ ಕಾಣಿಸೋಲ್ಲ. ಭಾಳ ದಿವಸದಿಂದ ಕೇಳ್ತಾ ಇದ್ದೀನಿ, ಅವರು ರಾಜೀನಾಮೆ ಕೊಡ್ತೀವಿ ಅಂತ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರು ಕೊಟ್ಟರೆ ಮುಂದಿನ ಕ್ರಮ ಏನು ತಗೋಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಕೊಡದೇ ಇದ್ದರೆ ಪಕ್ಷದಲ್ಲಿ ಅವ್ರಿಗೇನು ಕೆಲಸ ಕೊಡಬೇಕು, ಅವರನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತೀವಿ. ಒಂದು ವೇಳೆ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೆ ರಾಜೀನಾಮೆ ಒಪ್ಪಿಕೊಂಡು ಅದಕ್ಕೆ ಅವರು ಶಾಸಕರಿದ್ದಾರೆ, ಆ ಶಾಸಕ ಸ್ಥಾನ ಖಾಲಿಯಾಗುತ್ತೆ. ಇನ್ನು ನಮಗೆ 4 ವರ್ಷ ಇದೆ, ನಮಗೇನು ಜನ ಎಲೆಕ್ಟ್ ಮಾಡಿದ್ದಾರೆ, ಇನ್ನೂ 4 ವರ್ಷ ಇದೆ. ಆ 4 ವರ್ಷದಲ್ಲಿ ಮತ್ತೆ ಚುನಾವಣೆ ಆಗೋಕ್ಕೆ ಸಾಧ್ಯತೆ ಇದೆ, ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ. ಮಂಡ್ಯದಲ್ಲಿ ಆಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ, ದರ್ಶನ್ ಮೇಲೆ ಕ್ರಮ ಕೈಗೊಳ್ಬೇಕು, ಅವನು ಚುನಾವಣೆಯಲ್ಲಿ ಪ್ರಚಾರಕ್ಕೆ ನನ್ನ ಜೊತೆ ಇದ್ದ, ದರ್ಶನ್ ಹೇಳಿರುವ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಎಂದ ಅವರು, ಮುದ್ದಹನುಮೇಗೌಡ ಹಣ ಪಡೆದುಕೊಂಡಿಲ್ಲ, ಅವರು ಕಾಂಗ್ರೆಸ್ ನಿಷ್ಠಾವಂತ ಸಂಸದರಾಗಿದ್ದರು ಎಂದು ಸಮರ್ಥಿಸಿಕೊಂಡರು. ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಅವ್ರು ಯಾರು ದರ್ಶನ್ ಅಂತ ಒಬ್ಬ ಹುಡುಗ ನಮ್ಮ ಜೊತೆಯಲ್ಲಿ ಓಡಾಡ್ತಿದ್ದ, ಚುನಾವಣೆಯಲ್ಲಿ ಅವನೇನೋ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಅಂತೇಳಿ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅವನ ಮೇಲೆ ಕ್ರಮ ತಗೋಬೇಕು. ಅವನೇನಾದರೂ ಆ ರೀತಿ ಅಂಥ ಮಾತುಗಳಿದ್ರೆ ಅದಕ್ಕೇನಾದರೂ ಪುರಾವೆಗಳಿದ್ದರೆ ಹೇಳಬೇಕು. ಸುಮ್ಮನೆ ಅನವಶ್ಯಕವಾಗಿ ಈ ರೀತಿ ಗೊಂದಲ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಮುದ್ದನ್ಮೇಗೌಡರಾಗಲಿ ರಾಜಣ್ಣವರಾಗಲಿ ಹಣಕ್ಕೆ ಹಣ ತಗೊಂಡು ಅವರು ಪಕ್ಷದ ಕೆಲಸ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಅವರೇನಿಲ್ಲ. ಅವರು ಭಾಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಪಕ್ಷದಲ್ಲಿ ದುಡ್ದಿದ್ದಾರೆ, ಸ್ಥಾನಮಾನಗಳನ್ನು ಗಳಿಸಿದ್ದಾರೆ, ಜನಮನ್ನಣೆ ಗಳಿಸಿದ್ದಾರೆ. ಅಂಥದ್ದೆಲ್ಲ ಯಾವುದೂ ಸಾಧ್ಯ ಇಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆ ವ್ಯಕ್ತಿ ಹೇಳಿದ್ದಾನೆ, ಅವನ ಮೇಲೆ ಕ್ರಮ ತಗೋಬೇಕು. ಒಟ್ಟಿನಲ್ಲಿ ನಮ್ಮ ಪಕ್ಷ ಸುಭದ್ರವಾಗಿದೆ ಎಂದು DCM ಹೇಳಿದರು.